Hello friends, Universal Knowledge EDU channel ge swagata. Now we have the graphics C program explained. Program name is write a C program to draw a line using coordinates. First, this is the header file, but this is the main function. Header file ali ash include stdio.h andre standard input and output function. This is printf and scanf. Scanf conditions work agakke use maadthivi. Next graphics.h antandre to draw different shapes like circle, triangle, etc. Conio.h antandre console input and output. Idanna clear screen function work agakke use maadthivi. Next void main antandre illinda main function start. Next idu curly braces irthavala idralli main function irutte. Int anadu ondu function prototype. ಇದರಲ್ಲಿ ಎರಡು ವೇರಿಯೇಬಲ್ ಇದ್ದಾವೆ ಜಿಡಿ ಮತ್ತು ಜಿ ಎಂ. ಜಿಡಿ ಅಂದರೆ ಗ್ರಾಫಿಕ್ ಡ್ರೈವರ್, ಜಿ ಎಂ ಅಂದರೆ ಗ್ರಾಫಿಕ್ ಮೋಡ್. ಸೆಮಿಕೊಲನ್ ಎಂಡ್ ಆಫ್ ದ ಲೈನ್. ಕ್ಲಿಯರ್ ಸ್ಕ್ರೀನ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಔಟ್ಪುಟ್ಟಲ್ಲಿ ಸ್ಕ್ರೀನ್ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಇನಿಟ್ ಗ್ರಾಫ್ ಅಂದರೆ ಗ್ರಾಫ್ ಇನಿಷಿಯಲೈಸ್ ಮಾಡ್ತೀವಿ. ನೆಕ್ಸ್ಟ್ ಜಿ ಡಿ ಮತ್ತು ಜಿ ಎಂನ ಇದರಲ್ಲಿ ಸ್ಟೋರ್ ಮಾಡ್ತೀವಿ ವ್ಯಾಲ್ಯೂಸ್. ನಾವು ಇಲ್ಲಿ ಪಾತ್ ಕೊಡ್ತೀವಿ ಟರ್ಬೋ ಸಿ ತ್ರೀ ಅಂತೇಳಿ. ನೆಕ್ಸ್ಟ್ ಒಂದು ಲೈನ್ ಡ್ರಾ ಆಗೋಕ್ಕೆ ನಾಲ್ಕು ಕೋಆರ್ಡಿನೇಟ್ಸ್ ಬೇಕು. ಅದು ಎಕ್ಸ್ ಒನ್, ವೈ ಒನ್, ಎಕ್ಸ್ ಟು, ವೈ ಟು. ನೆಕ್ಸ್ಟ್ ಗೆಟ್ ಸಿ ಎಚ್ ಅಂತಂದರೆ ಕ್ಯಾರೆಕ್ಟರ್ಸ್ ನಮಗೆ ಆ್ಯಕ್ಸೆಸ್ ಮಾಡ್ಕೊಳೋಕ್ಕೆ ಗೆಟ್ ಸಿ ಎಚ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಲೋಸ್ ಗ್ರಾಫ್ ಅಂದರೆ ಇಲ್ಲಿಗೆ ಗ್ರಾಫ್ ಎಂಡ್ ಆಯಿತು. ನೆಕ್ಸ್ಟ್ ಕರ್ಲಿ ಬ್ರೇಸ್ ಎಂಡ್ ಮಾಡಬೇಕು. ಈಗ ನಾವು ಪ್ರೋಗ್ರಾಮ್ ಟೈಪ್ ಮಾಡಿದ್ವಿ, ಟೈಪ್ ಮಾಡಿ ಸೇವ್ ಮಾಡಿದ್ವಿ. ಈಗ ಕಂಪೈಲ್ ಮಾಡೋಕ್ಕೆ ಆಲ್ಟ್ ಎಫ್ ನೈನ್ ಪ್ರೆಸ್ ಮಾಡಬೇಕು. ಈಗ ನಮ್ಮದು ಒಂದು ಎರರ್ ಬಂದಿದೆ, ಅದೇನಂತ ಚೆಕ್ ಮಾಡೋಣ. ಡಿಕ್ಲರೇಷನ್ ಸಿಂಟೆಕ್ಸ್ ಎರರ್. ಈಗ ಡಿಕ್ಲರೇಷನ್ ಸಿಂಟೆಕ್ಸ್ ಎರರ್ ಅಂತ ನಮಗೆ ಇಲ್ಲಿ ಎರರ್ ತೋರಿಸಿದೆ. ನಾವಿವಾಗ ಡಿಕ್ಲೇರ್ ಮಾಡಿರೋದು ಈ ಪ್ಲೇಸಲ್ಲಿ ಇಂಟ್ ಜಿ ಡಿ ಈಕ್ವಲ್ ಟು ಡಿಟೆಕ್ಟ್ ಕಮಾ ಜಿ ಎಂ. ನಾವು ಇಲ್ಲಿ ಸೆಮಿಕೊಲನ್ ಮಿಸ್ ಮಾಡಿದ್ದೀವಿ, ಸೊ ಅದಕ್ಕೆ ಎರರ್ ಬರ್ತಿದೆ. ಈಗ ನಾವು ಮತ್ತೆ ಕಂಪೈಲ್ ಮಾಡಿ ನೋಡೋಣ ಏನಾದರೂ ಎರರ್ಸ್ ಇದೆಯಾ ಅಂತ. ಝೀರೋ ಎರರ್ಸ್ ಇದೆ. ಸೊ ಇವಾಗ ನಾವು ರನ್ ಮಾಡೋಣ. ರನ್ ಮಾಡೋಕ್ಕೆ ಕಂಟ್ರೋಲ್ ಎಫ್ ನೈನ್. ಈಗ ನಮ್ಮದು ಔಟ್ಪುಟ್ಟು ಒಂದು ಲೈನ್ ಬಂತು. ಸೊ ಇದು ನಮ್ಮ ಪ್ರೋಗ್ರಾಮ್ ಟು ಡ್ರಾ ಎ ಲೈನ್ ಯೂಸಿಂಗ್ ಕೋಆರ್ಡಿನೇಟ್ಸ್. ಈಗ ಔಟ್ಪುಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ನಾವು ನಾಲ್ಕು ನಂಬರ್ಸ್ ತೊಗೊಂಡಿರ್ತೀವಿ. ಎಕ್ಸ್ ಒನ್, ವೈ ಒನ್, ಒಂದು ಕೋಆರ್ಡಿನೇಟ್. ಎಕ್ಸ್ ಟು, ವೈ ಟು, ಇನ್ನೊಂದು ಕೋಆರ್ಡಿನೇಟ್. ನಾವು ಇವಾಗ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ತೊಗೊಂಡಿದ್ದೀವಿ. ಈಗ ಎಕ್ಸ್ ಒನ್ನಲ್ಲಿ 150 ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ 150, ಇದರಲ್ಲಿ 100, 150, 100. ನೆಕ್ಸ್ಟ್ ಎಕ್ಸ್ ಟು ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ 450, ವೈ ಟು ಅಲ್ಲಿ 250 ಅಂದರೆ ಇಲ್ಲಿ ಬರುತ್ತೆ. ಸೊ ಈ ಥರ ಕೋಆರ್ಡಿನೇಟ್ ಸಿಸ್ಟಮ್ ವರ್ಕ್ ಆಗುತ್ತೆ. ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದೀವಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.